ಎಲ್ಲರಿಗೂ ನಮಸ್ಕಾರ ಇವತ್ತು ಹಂಡ್ರೆಡ್ ಪರ್ಸೆಂಟ್ ತಮಿಳ್ನಾಡು ಟೆಂಪಲ್ ಸ್ಟೈಲ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಜೊತೆಗೆ ಆರೋಗ್ಯಕರವಾಗಿ ಸಾಂಬಾರ್ ಪುಡಿನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಸಾಂಬಾರ್ ಮಾಡೋದಕ್ಕೆ ಮೊದಲು ಸ್ಟೀಲ್ ಕುಕ್ಕರ್ ತಗೊಳ್ಳಿ ಅಲ್ಯೂಮಿನಿಯಂ ಪಾತ್ರೆ ಅಲ್ಯೂಮಿನಿಯಂ ಕುಕ್ಕರ್ಗಳನ್ನ ದಯವಿಟ್ಟು ಬಳಸ್ಬೇಡಿ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಒಂದ್ ಕಪ್ ಅಷ್ಟು ತೊಗರಿ ಬೆಳೆನ ಎರಡ್ ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದ್ ಕಪ್ಗೆ ಎರಡು ಕಪ್ ಅಷ್ಟು ನೀರ್ ಹಾಕಿ ಅರ್ಧ ಗಂಟೆ ನೆನೆಸ್ಬೇಕು ಬೇಳೆ ನೆನೆಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಗ್ಯಾಸ್ ಪ್ರಾಬ್ಲಮ್ ಬರಲ್ಲ ಅರ್ಧ ಗಂಟೆ ನಂತರ ಬೇಳೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿನ ಹಾಕಿ ನಂತರ ಒಂದು ಟೀ ಸ್ಪೂನ್ ಅಷ್ಟು ನಿಮಗೆ ಇಷ್ಟವಾಗುವ ಗಾಣದ ಎಣ್ಣೆನ ಹಾಕೊಳ್ಳಿ ಉಪ್ಪು ಈಗ ಹಾಕಬಾರ್ದು ಉಪ್ಪು ಹಾಕಿದ್ರೆ ಬೇಳೆ ಬೇಯಲ್ಲ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಮೂರ್ ವಿಜಲ್ ಹಾಕಿಸ್ಬೇಕು ಕುಕ್ಕರ್ ವ್ಯಲ್ ಬರೋಷ್ಟ್ರಲ್ಲಿ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಳ್ಳಿ ನಂತರ ಸಾಂಬಾರ್ಗೆ ತರ್ಕಾರಿಗಳನ್ನ ಕಟ್ ಮಾಡ್ಕೋಬೇಕು ನೋಡಿ ಇದು ಬೂದ್ ಗುಂಬ್ಳಕಾಯಿ ಗಾರ್ಡ್ ಮೇಲೆ ಸಿಪ್ಪೆ ತೆಗೆದು ಒಳಗಿರುವಂತಹ ಬೀಜಗಳನ್ನ ತೆಗೆದು ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಪೀಸ್ ಅಷ್ಟು ತಗೊಂಡಿದೀನಿ ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಬೂದ್ ಕುಂಬಳಕಾಯಿ ನಿಮಗೆ ಸಿಗ್ಲಿಲ್ಲ ಅಂದ್ರೆ ನಾರ್ಮಲ್ ಕುಂಬ್ಳುಕಾಯಿನಾದ್ರೂ ಬಳಸ್ಬೋದು ಅಥವಾ ಸೋರೆಕಾಯಿ ಆದ್ರೂ ಬಳಸ್ಬೋದು ನಂತರ ಎರಡು ಬದ್ನೆಕಾಯಿನ ತಗೊಂಡಿದೀನಿ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಆರಿಂದ ಏಳು ತೊಂಡೆಕಾಯಿನ್ನು ಉದ್ದಕ್ಕೆ ಕಟ್ ಮಾಡಿಟ್ಕೊಳ್ಳಿ ಒಂದು ದೊಡ್ಡ ಆಲೂಗಡ್ಡೆನೂ ತಗೊಂಡಿದೀನಿ ಅದನ್ನು ಅಷ್ಟೇ ಸಿಪ್ಪೆ ತೆಗೆದು ದಪ್ಪವಾಗಿ ಪೀಸ್ ಮಾಡ್ಕೊಳ್ಳಿ ಒಂದು ಕಾಲ್ ಕೆಜಿ ಅಷ್ಟು ನುಗ್ಗೆಕಾಯಿನ ತಗೊಂಡಿದ್ದೀನಿ ಎರಡು ನಾಟಿ ಟೊಮೊಟೊ ಹಣ್ಣು ಮೂರು ಚಿಕ್ಕ ಈರುಳ್ಳಿ ತಗೊಂಡಿದೀನಿ ನಿಮ್ಗೆ ಸಾಂಬಾರ್ ಈರುಳ್ಳಿ ಸಿಕ್ಕಿದ್ರೆ ಅದನ್ನೇ ಬಳಸಿ ಐದರಿಂದ ಆರು ಸಾಂಬಾರ್ ಈರುಳ್ಳಿನ ನಂತರ ನೂರು ಗ್ರಾಮ್ ಅಷ್ಟು ಎಳೆ ನಾಟಿ ಬೀನ್ಸ್ ತಗೋಬೇಕು ಎರಡು ಮೂಲಂಗಿ ಎರಡು ಕ್ಯಾರೆಟ್ ರೌಂಡ್ ಗೆ ಕಟ್ ಮಾಡ್ಕೊಳ್ಳಿ ಇಷ್ಟು ತರಕಾರಿಗಳನ್ನ ಹಾಕಿ ರುಚಿಕರವಾಗಿ ತಮಿಳುನಾಡು ಸ್ಪೆಷಲ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಈ ಎಲ್ಲಾ ತರಕಾರಿಗಳನ್ನ ದೊಡ್ಡ ದೊಡ್ಡ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಮಾಡಲು ಒಂದು ಕಬ್ಬಿಣದ ಬಾಣಲೆ ತಗೊಳ್ಳಿ ನಾನ್ ಸ್ಟಿಕ್ ಅಲ್ಯೂಮಿನಿಯಂ ಬಾಂಡ್ಲಿಗಳನ್ನ ದಯವಿಟ್ಟು ಬಳಸಬೇಡಿ ಕಬ್ಬಿಣದ ಬಾಣಲೆ ಬಿಸಿ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಪೆಪ್ಪರ್ ಖಾರಕ್ಕೆ ಸರಿ ಹೋಗುವಷ್ಟು ಒಣಮೆಣಸಿನಕಾಯಿನ ಹಾಕೊಳ್ಳಿ ನಾವು ಮತ್ತೆ ಖಾರದ ಪುಡಿ ಏನು ಬಳಸ್ತಾ ಇಲ್ಲ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಒಂದು ಏಳು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಅಷ್ಟೇ ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಎಲ್ಲಾನು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹುರಿಗಡ್ಲೆ ಹಾಕೋಬೇಕು ಒಂದು ಹತ್ತರಿಂದ ಹದಿನೈದು ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕರಿಬೇವು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಆ ರೀತಿ ಹುರ್ಕೋಬೇಕು ಎಲ್ಲ ಫ್ರೈ ಆದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ನೋಡಿ ಫುಲ್ ತಣ್ಣಗಾಗಿದೆ ನೀರ್ ಹಾಕ್ತಲೆ ಗ್ರೈಂಡ್ ಮಾಡ್ಕೊಳ್ಳಿ ಮೆತ್ತಗೆ ಪೌಡರ್ ಮಾಡಿ ಇಟ್ಕೊಳ್ಳಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದ್ರೆ ಇದನ್ನ ಜಾಸ್ತಿ ಕ್ವಾಂಟಿಟಿ ತಗೊಂಡು ಪೌಡರ್ ಮಾಡಿ ಇಟ್ಕೊಬೋದು ಗಾಜಿನ ಸೀಸದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮೂರು ತಿಂಗಳಾದರೂ ಕೆಡಲ್ಲ ಆದಷ್ಟು ಫ್ರೆಶ್ ಆಗಿ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸಾಂಬಾರ್ ಪುಡಿಗೆ ಅರ್ಧ ಕಪ್ ಅಷ್ಟು ಹಸಿ ಕೊಬ್ಬರಿನ ಹಾಕೊಳ್ಳಿ ಹಸಿ ಕೊಬ್ಬರಿ ಇಲ್ಲಾಂದ್ರೆ ಒಣ ಕೊಬ್ಬರಿ ಕೂಡ ಹಾಕೋಬಹುದು ನಾನು ಹಸಿ ಕೊಬ್ಬರಿ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಮೆತ್ತಗೆ ಚಟ್ನಿ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಮೆತ್ತಗೆ ರುಬ್ಕೋಬೇಕು ಸಾಂಬಾರ್ ಮಸಾಲೆ ರೆಡಿ ಆಗುತ್ತೆ ನೋಡಿ ಕುಕ್ಕರ್ ವಿಜಲ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೊಗರಿ ಬೇಳೆ ಮೆತ್ತಗೆ ಬೆಂದಿದೆ ಮೆತ್ತಿಗೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ಮೆತ್ತಗೆ ಆಗ್ಬಿಟ್ಟಿದೆ ಈಗ ಸಾಂಬಾರ್ಗೆ ಒಗ್ಗರಣೆ ಕೊಡಬೇಕು ಸ್ಟವ್ ಮೇಲೆ ಮಣ್ಣಿನ ಮಡಿಕೆ ಅಥವಾ ಸ್ಟೀಲ್ ಪಾತ್ರೆನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಇಷ್ಟವಾಗುವ ಗಾಣದ ಎಣ್ಣೆನ ಹಾಕೊಳ್ಳಿ ತಮಿಳುನಾಡಲ್ಲಿ ಹೆಚ್ಚಾಗಿ ಎಳ್ಳೆಣ್ಣೆ ಆಯಿಲ್ ಆಯಿಲ್ನೇ ಬಳಸ್ತಾರೆ ನಾನು ಅದಕ್ಕೆ ಎಳ್ಳೆಣ್ಣೆನ ಹಾಕಿದ್ದೀನಿ ನೀವು ಶೇಂಗಾ ಎಣ್ಣೆ ತೆಂಗಿನ ಎಣ್ಣೆ ಕುಸುಬೆ ಎಣ್ಣೆ ಯಾವ್ದನ್ನಾದ್ರೂ ಬಳಸ್ಬೋದು ರಿಫೈನ್ಡ್ ನ ಬಳಸ್ಬೇಡಿ ನಮ್ಮ ಆರೋಗ್ಯಕ್ಕೆ ಒಂದ್ ಪರ್ಸೆಂಟ್ ಕೂಡ ಒಳ್ಳೇದಲ್ಲ ಎಣ್ಣೆ ಬಿಸಿ ಆದ್ಮೇಲೆ ಎರಡರಿಂದ ಮೂರು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮ್ಗೆ ಸಾಂಬಾರ್ ಈರುಳ್ಳಿ ಸಿಕ್ಕಿದ್ರೆ ನಾರ್ಮಲ್ ಈರುಳ್ಳಿ ಬದಲು ಅದನ್ನೇ ಬಳಸಿ ಓಕೆನಾ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ತರಕಾರಿಗಳನ್ನ ಹಾಕೋಬೇಕು ತೊಂಡೆಕಾಯಿ ಬೀನ್ಸ್ ಮೂಲಂಗಿ ನುಗ್ಗೆಕಾಯಿ ಕ್ಯಾರೆಟ್ ಆಲೂಗಡ್ಡೆ ಬದನೆಕಾಯಿ ಎಲ್ಲನೂ ದೊಡ್ಡ ಪೀಸಸ್ ಆಗಿ ಕಟ್ ಮಾಡಿ ಹಾಕೊಳ್ಳಿ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ರುಚಿಗೆ ಸರಿ ಹೋಗುವಷ್ಟು ಕಲ್ಲುಪ್ಪನ್ನ ಹಾಕಿ ನಾನು ಸೈಂಧವ ಲವಣ ಅಥವಾ ಅನ್ರಿಫೈನ್ಡ್ ಸಮುದ್ರದ ಉಪ್ಪನ್ನ ಮಾತ್ರ ಬಳಸೋದು ಟೇಬಲ್ ಸಾಲ್ಟ್ ಒಳ್ಳೇದಲ್ಲ ಅದನ್ನ ಬಳಸಬೇಡಿ ಮುಚ್ಚುಳ ಮುಚ್ಚಿಟ್ಟು ಒಂದ್ ಐದು ನಿಮಿಷ ಹಾಗೆ ಫ್ರೈ ಆಗಲು ಬಿಡಿ ಐದು ನಿಮಿಷ ನಂತರ ಒಂದ್ಸಲ ಚೆನ್ನಾಗಿ ಕಲಸಿ ನೀರನ್ನ ಹಾಕೋಬೇಕು ಸಾಂಬಾರ್ಗೆ ಸರಿ ಹೋಗುವಷ್ಟು ನೀರು ಹಾಕೊಳ್ಳಿ ತುಂಬಾ ನೀರ್ ನೀರಾಗಿ ಮಾಡ್ಕೋಬೇಡಿ ತುಂಬಾ ಗಟ್ಟಿಯಾಗು ಬೇಡ ತರಕಾರಿಗಳು ಬೇಯೋ ಅಷ್ಟು ನೀರ್ ಹಾಕೊಳ್ಳಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ತರಕಾರಿಗಳು ಎಪ್ಪತ್ತು ಪರ್ಸೆಂಟ್ ಅಷ್ಟು ಬೆಂದಿರುತ್ತೆ ನಂತರ ಬೇಯಿಸಿರುವಂತಹ ತೊಗರಿಬೇಳೆ ಕಟ್ಟಿರುತ್ತಲ್ವ ಅದನ್ನು ಹಾಕೊಳ್ಳಿ ಎರಡು ಹಣ್ಣಾಗಿರುವಂತಹ ಟೊಮೊಟೊ ಅಲ್ವಾ ಅದನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ ಹುಣಸೆ ಹಣ್ಣಿನ ರಸ ಕೂಡ ಹಾಕೊಳ್ಳಿ ನಂತರ ಗ್ರೈಂಡ್ ಮಾಡಿರೋಂತಹ ಮಸಾಲೆನ ಹಾಕಿ ಮಿಕ್ಸಿ ಜಾರ್ನ ತೊಳೆದು ನೀರನ್ನು ಹಾಕೊಳ್ಳಿ ಉಪ್ಪು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಎಲ್ಲಾನು ಚೆನ್ನಾಗಿ ಕಲಸ್ಕೋಬೇಕು ಮುಚ್ಚಳ ಮುಚ್ಚಿಟ್ಟು ಒಂದ್ ಹತ್ತು ನಿಮಿಷ ಕುದಿಯಲು ಬಿಡಿ ಮಸಾಲೆ ಎಲ್ಲ ಕುದಿಬೇಕಲ್ವಾ ಅದಕ್ಕೋಸ್ಕರ ಮಸಾಲೆ ಕುದಿಯೋ ಅಷ್ಟರಲ್ಲಿ ತರಕಾರಿಗಳು ಚೆನ್ನಾಗಿ ಬೆಂದಿರುತ್ತೆ ಒಂದ್ ಎಂಟರಿಂದ ಹತ್ತು ನಿಮಿಷಕ್ಕೆನೆ ಚೆನ್ನಾಗಿ ಕುದಿ ಬಂದ್ಬಿಡುತ್ತೆ ಸಾಂಬಾರ್ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ರುಚಿಕರವಾಗಿರುತ್ತೆ ಸಾಂಬಾರ್ ಕುದಿಬೇಕಾದ್ರೆ ಒಂದ್ ಎರಡು ರೆಂಬೆ ಅಷ್ಟು ಕರ್ಬೇವನ ಹಾಕೊಳ್ಳಿ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಒಂದರಿಂದ ಎರಡು ಟೀ ಅಷ್ಟು ಸಾವಯವ ಆರ್ಗ್ಯಾನಿಕ್ ಬೆಲ್ಲನ್ನ ಹಾಕೋಬೇಕು ಉಪ್ಪು ಹುಳಿ ಖಾರನ ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲ ಹಾಕೋದು ನೀವು ನಾರ್ಮಲ್ ಬೆಲ್ಲನ ಬಳಸ್ಬೇಡಿ ಅದರಲ್ಲಿ ಯೂರಿಯಾ ಮತ್ತು ತುಂಬಾ ಕೆಮಿಕಲ್ಸ್ ನ ಬಳಸ್ತಾ ಇದಾರೆ ಕೆಮಿಕಲ್ಸ್ ಇಲ್ದಲ್ಲೇ ಇರೋದು ಯೂರಿಯಾ ಮುಕ್ತ ಬೆಲ್ಲನ ದಯವಿಟ್ಟು ಬಳಸಿ ನೋಡಿ ಸಾಂಬಾರ್ ತುಂಬಾ ಚೆನ್ನಾಗಿ ಕುದ್ತಾ ಇದೆ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಮಾಡ್ತಾ ಇದ್ರೇನೆ ಆ ಸ್ಮೆಲ್ ಗೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಕೊನೆಯದಾಗಿ ಒಗ್ಗರಣೆ ಹಾಕೋಣ ಒಗ್ಗರಣೆ ಸೌಟ್ಗೆ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ಎಳ್ಳೆಣ್ಣೆ ಸಿಸಾಯ್ ಆಯಿಲ್ನ ಹಾಕೊಂಡಿದ್ದೀನಿ ನೀವು ಗಾಣದ ಶೇಂಗಾ ಎಣ್ಣೆ ಆದರೂ ಬಳಸಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಇಂಗುನ ಮರಿದಲ್ಲೇ ಹಾಕೊಳ್ಳಿ ಎರಡರಿಂದ ಮೂರು ಒಣಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕೊಳ್ಳಿ ನೀವು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರುಗಳನ್ನ ಜಜ್ಜಿ ಕೂಡ ಹಾಕೋಬೋದು ಅದೇ ತಮಿಳ್ನಾಡು ಟೆಂಪಲ್ ಸ್ಟೈಲ್ ಸಾಂಬಾರ್ ನಲ್ಲಿ ಬೆಳ್ಳುಳ್ಳಿನ ಹಾಕೋಲ್ಲ ನಾನು ಹಾಕಿಲ್ಲ ನಿಮ್ಗೆ ಇಷ್ಟ ಆದ್ರೆ ಹಾಕೊಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಲು ಬಿಡಿ ಚೆನ್ನಾಗಿ ಫ್ರೈ ಆದ್ಮೇಲೆ ಕುದಿತಾ ಇರುವಂತಹ ಸಾಂಬಾರ್ಗೆ ಹಾಕೊಳ್ಳಿ ಕೊನೆಯದಾಗಿ ಒಂದ್ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಮೀರಿ ಸೊಪ್ಪನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಕೊತ್ತಮೀರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ತಮಿಳ್ನಾಡು ಟೆಂಪಲ್ ಸ್ಟೈಲ್ ಸಾಂಬಾರ್ ರೆಡಿ ಆಗುತ್ತೆ ಬೇರೆ ಏನು ಹಾಕ್ಬಾರ್ದು ನಾನ್ ತೋರ್ಸಿರೋ ರೀತಿನೇ ಅಷ್ಟೇ ಪ್ರಮಾಣದಲ್ಲಿ ಮಸಾಲೆ ತರಕಾರಿ ಬೇಳೆನ ಬಳಸಿ ಈ ಸ್ಪೆಷಲ್ ತಮಿಳ್ನಾಡು ದೇವಸ್ಥಾನದಲ್ಲಿ ಮಾಡುವಂತ ಸಾಂಬಾರ್ನ ಮಾಡಿ ಮಕ್ಕಳಿಗೆ ತಿನ್ಸಿ ನಿಜವಾಗ್ಲೂ ಮಕ್ಕಳಿಗೂ ದೊಡ್ಡೋರ್ಗೂ ಇಬ್ಬರಿಗೂ ಇಷ್ಟ ಆಗುತ್ತೆ ಈ ರೀತಿ ಆರೋಗ್ಯಕರವಾದ ರೆಸಿಪಿಸ್ ಬೇಕು ಅಂದ್ರೆ ಕನ್ನಡ ಸಂಜೀವಿನಿ ವಿಡಿಯೋಸ್ ನ ನೋಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು